ಶುರುವಾಯ್ತು. ಮಾತು ಶುರುವಾಗ್ಲಿ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಈಗ ಮಳೆ ಬಂದು ಕೊಂಡಿತ್ತು, ಈಗ ಮಳೆ ಎಲ್ಲ ಬಿಟ್ಟಿತ್ತು. ಹಾಗೆ ನಾನು ಸ್ವಲ್ಪ ಗಿಡಗಳನ್ನೆಲ್ಲ ತೋರಿಸುವ ಅಂತ ಈಗ ಹೊರಗೆ ಬಂದದ್ದು ಹಾಗೆ ತೋರಿಸ್ಲಿಕ್ಕೆ. ಹಾಗೆ ಇಲ್ಲಿ ಅಡಿಕೆ ಸಸಿ ಎಲ್ಲ ನೋಡಿ, ಹೀಗೆ ಕವರಲ್ಲಿ ನಿನ್ನೆ ಮೊನ್ನೆ ಆಗಿ ಎಲ್ಲ ಮಣ್ಣಲ್ಲಿ ತುಂಬಿಸಿದಂತೆ. ಹಾಗೆ ಇದ್ರನ್ನು ತೋರಿಸುವ, ಮತ್ತೆ ಬೇರೆ ಗಿಡಗಳನ್ನೆಲ್ಲ ಸ್ವಲ್ಪ ತೋರಿಸುವ ಅಂತ ಹೊರಟು ಬಂದದ್ದು. ನರ್ಸರಿಯಿಂದ ಬೀಜ, ಅಡಿಕೆ ಬೀಜ ತೆಕ್ಕೊಂಡು ಬಂದು ಇದು ಹೀಗೆ ಕಳಪ್ಪು ಹಾಕಿ ಸಸಿ ಮಾಡಿ ಎಲ್ಲ ಈಗ ನಿನ್ನೆ ಮೊನ್ನೆ ಆಗಿ ಕವರಲ್ಲಿ ತುಂಬಿಸಿಟ್ಟದಂತೆ. ಇದರಲ್ಲಿ ಏನೋ 3-4 ಪ್ರತಿ ಉಂಟು, ನನಗೆ ಯಾವುದೆಲ್ಲ ಅಂತ ನೆನಪಿಲ್ಲ, ಈಗ ಹೇಳಿದ್ರು ಹಾಗೆ. ರತ್ನಗಿರಿ, ಸುಮಂಗಳ, ಮಂಗಳ ಎಲ್ಲ ಉಂಟು ಇದರಲ್ಲಿ. ಮತ್ತೆ ಇನ್ನೊಂದು ಯಾವುದೋ ಇದೆ, 3-4 ಪ್ರತಿ ಅಂತ ನನಗೆ ಸರಿ ನೆನಪಿಲ್ಲ. ಅಷ್ಟು ಗಿಡ ಇದೆ. ಇದು ಯಾವುದೋ ಒಂದು ನರ್ಸರಿಯಿಂದ ತೆಕ್ಕೊಂಡು ಬಂದ ಗಿಡ ಇದೆ ಇದರಲ್ಲಿ. ಅದು ಎಷ್ಟು, 1,000 ಬೀಜ ಏನೋ ತೆಕ್ಕೊಂಡು ಬಂದಿದ್ರು ಅಡಿಕೆ ಬೀಜ. ಅದರಲ್ಲಿ ಏನೋ ಕಡಿಮೆ ಇತ್ತಂತೆ ತಂದದ್ದು. ಅಂದ್ರೆ ತರುವಾಗ ಅವರೇ ಅಲ್ಲಿ ಕೌಂಟ್ ಮಾಡಿ ಕೊಡುದು ಗೋಣಿಗೆ ತುಂಬಿಸಿ ಇಟ್ಟದ್ದನ್ನು. ವಾಪಸ್ ತಂದು ಕಳಪು ಹಾಕುವಾಗ್ಲೇ ಅದನ್ನು ಇವರು ಲೆಕ್ಕ ಹಾಕದು ಹಾಗೆ ಹಾಕಿದ್ರು. ಈಗ ಅದನ್ನು ಕವರಿಗೆ ಹಾಕುವಾಗ ಅದರಲ್ಲಿ ಅಡಿಕೆ ಸಸಿ ಕಡಿಮೆ ಇತ್ತು. ಅಂದ್ರೆ ಅಲ್ಲಿ ಎಲ್ಲ ನೋಡಿದ್ರು, ಒಂದು ಅಡಿಕೆ ಹುಟ್ಟದೆ ಒಂದು 10-25 ಉಳಿದಿದೆ ಅಂತೆ ಗಿಡ ಆಗದೆ. ಹಾಗೆ ಅವರಿಗೆ ತುಂಬಾ ಅದರಲ್ಲಿ ಸ್ವಲ್ಪ ತುಂಬಾನೇ ಗಿಡ ಬೀಜ ಕಡಿಮೆ ಇತ್ತು ತಂದದ್ರಲ್ಲಿ. ಹಾಗೆ ನೋಡದೆ ತಂದ್ರೆ ಭಾರಿ ಕಷ್ಟ ನೋಡಿ. ಅವರು ಕೊಟ್ಟದ್ರಲ್ಲಿ ಸರಿ ಇರ್ಬೋದಂತ ನಾವು ಹಾಗೇನೆ ತೆಕ್ಕೊಂಡು ಬಂದ್ರೆ ಗೌರ್ಮೆಂಟ್ ಇದಲ್ವಾ, ಅವ್ರದ್ದು ಸರಿ ಇರ್ಬೋದು ಲೆಕ್ಕ ಮಾಡಿ ಒಳಗಿಂದಲೇ ಅವ್ರ ಗೋಣಿಯಿಂದ ನಾವು ಕೊಂಡೋದ ಗೋಣಿಗೆ ಹಾಕಿ ಕೊಡುದಂತೆ. ಆದ್ರೆ ಅದರಲ್ಲಿ ಸರಿ ಇರ್ಲಿಲ್ಲ. ಇವರು 3,000 ನಷ್ಟ ಆಗಿದೆ ಆ ಅಡಿಕೆ ಬೀಜ ಅಲ್ಲಿಂದ ತಂದದ್ರಲ್ಲಿ. ಹಾಗೆ ಇನ್ನು ಮುಂದೆಗೆ ಆಯ್ತಲ್ಲ, ಒಂದು ಪಾಠ ಕಲಿತಾಗ ಆಯ್ತು. ನಾವು ಎಲ್ಲಿಂದಲಾದ್ರೂ ಲೆಕ್ಕ ಮಾಡದೆ ಸುಮ್ಮನೆ ಅವರು ತುಂಬಿಸಿ ಕೊಟ್ಟದನ್ನು ತಂದ್ರೆ ಹೀಗಾಗ್ಬಹುದು. ಇಲ್ಲಿ ಬಸಳೆ ಇದೆ, ಹಾಗೆ ಅದ್ರ ನೋಡುವಂತ ಬಂದದ್ದು. ಅಂದ್ರೆ ಇನ್ನೀಗ ಮಳೆಗೆಲ್ಲ ಅದ್ರನ್ನು ಸಾಂಬಾರ್ ಮಾಡಿದ್ರೆ ಶೀತ ಎಲ್ಲ ಆಗ್ತದೆ. ಈಗ ಸ್ವಲ್ಪ ಜಾಗ್ರತೆಯಲ್ಲಿ ಇರ್ಬೇಕಲ್ಲ, ಕೊರೋನಾ ಎಲ್ಲ ಇರುವ ಕಾರಣ ಶೀತ ಕೆಮ್ಮೆಲ್ಲ ಶುರು ಆದ್ರೂ ಕಷ್ಟ. ಆದ್ರೂ ಒಂದ್ ಸ್ವಲ್ಪ ಎಲ್ಲ ಹಾಕಿ ಮಾಡಬಹುದು. ಇದೆ ಅಂತ ತುಂಬಾ ಹಾಕಿಕೊಂಡು ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಅದಕ್ಕೆ ನೋಡಿ ಗಂಟು ಹುಳ ಬರುದು ನೋಡಿ ಬಸಳೆಗೆ, ತುಂಬಾ ಗಂಟು ಹುಳ. ಅಲ್ಲಲ್ಲಿ ಗಂಟು ಹುಳ ಅಂದ್ರೆ ಎಲ್ಲಾ ಕಡೆಯೂ ಇದೆ ಆ ಸಮಸ್ಯೆ, ಇಲ್ಲಿ ಅಂತಲ್ಲ. ಹಾಗಂತ ಅದಕ್ಕೆ ಬಸಳೆಗೆಲ್ಲ ಸೊಪ್ಪು ತರಕಾರಿಗೆಲ್ಲ ಮದ್ದು ಸ್ಪ್ರೇ ಎಲ್ಲ ಮಾಡುವಾಗಿಲ್ಲ ನೋಡಿ. ಹಾಗೆ ಗೋಮೂತ್ರ ಎಲ್ಲ ಹಾಕ್ಬಹುದಷ್ಟೆ, ಬೇರೆ ಅದು ಯಾವ್ದು ಹಾಕಿದ್ರೆ ಸರಿಯಾಗುದಿಲ್ಲ ಗಂಟು ಹುಳ. ಮೊನ್ನೆ ಸೆಂಡಿಗೆ ಮಾಡಿದ ಮೆಣಸಿನ ಗಿಡ ಇದುವೆ ನೋಡಿ, ಇದು ಕುತ್ತ ಮೆಣಸು ಅಂತ. ಅದು ಕುತ್ತ ಕುತ್ತ ಆಗ್ತದೆ, ಅದರಲ್ಲಿ ಕೆಳಗೆ ಬಗ್ಗಿಕೊಂಡು ಒಂದು ಮೆಣಸು ಕೂಡ ಇರುವುದಿಲ್ಲ, ಎಲ್ಲ ಮೇಲೆಗೆ ಆಗಿರ್ತದೆ ಅದು ನೋಡಿ. ನೋಡಿ ಈ ಜಾಗದಲ್ಲೆಲ್ಲ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ ನೋಡಿ ನನ್ನ ಮಾವ. ಸುಮಾರುಂಟು ಹೂವಿನ ಗಿಡಗಳು, ಈಗ ಆದ ನೆಟ್ಟದಷ್ಟೇ ಕೆಲವೆಲ್ಲ, ಒಂದು ವರ್ಷ ಆಗಿಕೊಂಡು ಬಂದಷ್ಟೇ, ಜಾಸ್ತಿ ಏನಾಗ್ಲಿಲ್ಲ ನೋಡಿ. ಹೀಗೆ ತಟ್ಟಾಗಿ ಫುಲ್ ಸ್ಟ್ರೈಟ್ ಆಗಿ ನೆಟ್ಟಿದ್ದಾರೆ. ಮತ್ತೆ ಈ ಕಡೆ ನೋಡಿ, ಇದು ತರಕಾರಿ ಎಲ್ಲ ಮಾಡ್ಲಿಕ್ಕೆ ಈ ತರ ಒಂದು ತಟ್ಟು ತರ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಹಿಂಗೆಲ್ಲ ಜಾಗ ಉಂಟು ಈಗ ತರಕಾರಿ ಎಲ್ಲ ಗಿಡ ನೆಡ್ಲಿಕ್ಕೆ ಅದಕ್ಕೆಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಮಾವಿನ ಗಿಡಗಳೆಲ್ಲ ಕಾಣ್ತದ, ಸುಮಾರಿದೆ ನೋಡಿ ಇಲ್ಲಿ. ಇದೆಲ್ಲ ನನ್ನ ಮಾವನೇ ಮಾಡಿದ್ದಿದೆಲ್ಲ. ಅಂದ್ರೆ ಇದೆಲ್ಲ ಕಸಿ ಕಟ್ಟಿದ ಗಿಡಗಳು, ಒಂದೇ ಗಿಡಕ್ಕೆ 2-3-4 ವೆರೈಟಿಯನ್ನೆಲ್ಲ ಕಸಿ ಕಟ್ಟಿ ನೋಡಿ ಅದೆಲ್ಲ ಚಿಗುರು ಬರ್ಲಿಕ್ಕೆ ಶುರುವಾಗಿದೆ. ಹಂಗೆ ಅದನ್ನೆಲ್ಲ ಈಗ ನೋಡ ತೋರಿಸ್ತೇನೆ ನಾನು ನಿಮ್ಗೆ. ಒಟ್ಟು 3 ಗೆಲ್ಲಿಗೆ ಕಸಿ ಕಟ್ಟಿಕೊಂಡುಂಟು, ತಮ್ಮನೇ ಕಟ್ಟಿದ್ದು ನೋಡಿ. ಒಂದು ಈ ಗೆಲ್ಲಲ್ಲಿದೆ ನೋಡಿ, ಒಂದು ಗೆಲ್ಲು ಕಸಿ ಕಟ್ಟಿದ ಗೆಲ್ಲಿದು. ಹಾಗೆ ಇನ್ನೊಂದು ಗೆಲ್ಲಿದೆ ನೋಡಿ, ಇಲ್ಲಿಂದ ಕಸಿ ಕಟ್ಟಿದ ಜಾಗ ಇದು. ಇದು ಫುಲ್ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಹಾಗೆ ಇದು 2, ಇದು ಬೇರೆ ಬೇರೆನೇ ಗೆಲ್ಲು ಕಟ್ಟಿದ್ದು. ಒಂದೇ ಮರದಲ್ಲಿ 3 ವೆರೈಟಿ ಎಲ್ಲ ಆಗುವಾಗೆ ಅಂತ ಅವನು ಮಾಡಿದ್ದಾನೆ. ಹಾಗೆ ಇನ್ನೊಂದಿದೆ ನೋಡಿ, ಹಾಗೆ ಇಲ್ಲೊಂದಿದೆ ನೋಡಿ ಕಸಿ ಕಟ್ಟಿದ್ದು. ಈಗ ಒಂದು ಗೆಲ್ಲು ಹಾಗೆ 3 ವೆರೈಟಿ ಹಣ್ಣು ಇದ್ರಲ್ಲೇ ಆಗ್ಬಹುದು ಇನ್ನು. ಆದ್ರೆ ಈಗ ಇದೀಗ 1 ವರ್ಷ ಆಯ್ತು ಅಷ್ಟೇ ಕಸಿ ಕಟ್ಟಿ. ಗಿಡ ಚೆನ್ನಾಗಿದೆ ನೋಡಿ, ಅದಕ್ಕೆ ಅವನು ಮದ್ದು ಸ್ಪ್ರೇ ಎಲ್ಲ ಮಾಡ್ತಾ ಇರ್ತಾನೆ ಚಿಗುರಿದಾಗೆಲ್ಲ. ಇದೀಗ ನೋಡಿ ಸದ್ಯ ಅವನಿಗೆ ಆಗ್ಲಿಲ್ಲ, ಬೇರೆ ಕೆಲಸ ಅಲ್ಲಿ ಬಿಜಿ ಇದ್ರು. ಹಾಗೆ ಈಗ ಸ್ವಲ್ಪ ಹಾಳಾಗಿದೆ ಚಿಗುರೆಲ್ಲ ನೋಡಿ. ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಒಂದುಂಟು ನೋಡಿ, ಈ ಕಡೆ ಒಂದು ನೋಡಿ, ಈ ಗಿಡದಲ್ಲಿ ಸಹ ನೋಡಿ ಕಸಿ ಕಟ್ಟಿಕೊಂಡು. ಇದು ಕಾಣ್ತದ, ಇದು ನೋಡಿ ಇಲ್ಲಿ ಅದು ಫೋಕಸ್ ಆಗುದಿಲ್ಲ ಅಷ್ಟು ಪಕ್ಕ ನೋಡಿ.
ಹಾಗೆ ಕಟ್ಟಿದ್ರಲ್ಲಿ ಎಲ್ಲ ಸಕ್ಸಸ್ ಆಗ್ಲಿಲ್ಲ. ಇದ್ರಲ್ಲಿ ಒಂದು ಎರಡೇ ಅನ್ನ, ತುಂಬಾ ಸೊಳ್ಳೆ ಇದೆ. ಮಳೆ ಬಂದು ಬಿಟ್ಟ ಕೂಡಲೇ ನೋಡಿ ತುಂಬಾ ಸೊಳ್ಳೆ ಉಪದ್ರ ಇದೆ ಇಲ್ಲಿ. ಕಚ್ಚಿ ಕಚ್ಚಿ ತಿಂತ ಇದೆ ನಮ್ಮನ್ನು. ಹಾಗೆ ಎಲ್ಲ ಇಲ್ಲೆಲ್ಲ ಫುಲ್ ಮಾವಿನ ಗಿಡಗಳಿವೆ. ಇಲ್ಲಿ ಒಂದು ಮರದಲ್ಲಿ ಮಲ್ಲಿಗೆ ಎಲ್ಲ ಆಗಿತ್ತು, ಕೊಯ್ದು ಹಣ್ಣಿಗಿಟ್ಟಿದಾರಂತೆ ನೋಡಿ. ಇಲ್ಲಿ ಯಾವುದೋ ಒಂದು ಮಾವಿನಕಾಯಿ ಆಗಿಕೊಂಡಿದೆ. ಇದು ಎಂತ ಗೋಮಾವ್ ಅಂತ ಹೇಳ್ತೇವೆ, 3 ವರ್ಷದ್ದಂತ ಅದು ಅಂತ ಕಾಣ್ತದೆ. ಇಲ್ಲಿ ನೋಡಿ ಮಾವಿನಕಾಯಿ ಫುಲ್ ಆಗಿದೆ ನೋಡಿ. ಮಾವಿನಕಾಯಿ ಇದ್ರಲ್ಲಿ ನೋಡಿ, ಅಲ್ಲಿ ಅದ್ರಲ್ಲಿ ಕಾಣ್ತದ. ಹತ್ರ ಹೋಗ್ತೀನಿ ತೋರಿಸ್ತೇನೆ. ತುಂಬಾ ನಿಮ್ಗೆ ಮಾವಿನ ಗಿಡ ಮಾವ ಇಲ್ಲಿ ತುಂಬಾ ಉಂಟು ನೆಟ್ಟದೆಲ್ಲ, ಬೇರೆ ಬೇರೆ ವೆರೈಟಿ. ಕಸಿ ಕಟ್ಟಿದೆಲ್ಲ ತುಂಬಾ ಉಂಟು. ಕಸಿ ಕಟ್ಟಿದ್ ನಿಮ್ಗೆ ತುಂಬಾ ಪೇಷನ್ಸ್ ಬೇಕು ಅದ್ರನ್ನ ಮಾಡ್ಲಿಕ್ಕೆ, ಅದರದ್ದು ಅದ್ರನ್ನ ಕೇರ್ ತಗೊಳ್ಳುದು. ನನ್ನ ಮಾವನಿಗೆ ಅದು ತುಂಬಾ ಇಂಟ್ರೆಸ್ಟ್ ಉಂಟು. ಹಾಗೆ ಅವ್ರ ಆಫೀಸ್ ವರ್ಕ್ ಅದು ಇದು ಅಂತ ಆದ್ಮೇಲೆ ಇದು ಸಹ ಇಂಟ್ರೆಸ್ಟ್, ತೋಟದ್ದು ಸಹ ಉಂಟು, ಅದು ಸಹ ಮಾಡ್ತಾರೆ. ಹಾಗೆ ಇದು ಅದೇ ಕಸಿ ಕಟ್ಟಿದ್ದು ನಿಮ್ಗೆ ಎಲ್ಲ ಕಲವೆಲ್ಲ ಈಗ ಒಂದು ಗಿಡಕ್ಕೆ 3-4 ಕಟ್ಟಿದ್ರೆ ಎಲ್ಲ ಚಿಗಳ್ಬೇಕು ಅಂತಿಲ್ಲ. ಗಿಡ ಕೆಲವು ಒಂದೆರಡು ಆಗ್ಲಿಕ್ಕಿಲ್ಲ, ಬಾಕಿರೋದು 2 ಆಗ್ಬೋದು. ಆ ತರ ಒಂಥರ ಟ್ರಯಲ್ ಅಂಡ್ ಎರರ್ ತರ ಮಾಡಿಕೊಂಡಿರ್ಬೇಕು ನೀವು ನೋಡಿ. ಇಲ್ಲಿ ಸಹ ಉಂಟು ನೋಡಿ ಗಿಡ, ಇದ್ರಲ್ಲಿ ಮರದಲ್ಲ ಆಗಿದೆ ಮಾವಿನಕಾಯಿ ನೋಡಿ. ತೋಟ ಯಾವ ತರ ಕಾಣ್ತದೆ ಅಂತ ಮಳೆ ಬಂದು ನಿಂತು ಹೋದಾಗ. ಇದು ಇನ್ನೊಂದು ಮಾವಿನ ಮರ ಇಲ್ಲಿ ನೋಡಿ, ಮಾವಿನಕಾಯಿ ಆದದ್ದು ಮೇಲೆಗಡೆ ಸುಮಾರು ಉಂಟು. ಆ ಕಡೆ ನೋಡಿ, ನಿಮ್ಗೆ ಕ್ಯಾಮರಾ ಮೊಬೈಲ್ ವಿಡಿಯೋದಲ್ಲಿ ಅಷ್ಟು ಚಂದ ಕಾಣುದಿಲ್ಲ ನೋಡಿ. ಇದ್ರಲ್ಲೂ ತುಂಬಾ ಆಗಿದೆ. ಇದು ಯಾವ್ದು ಅಂತ ಇದ್ರೆ ನಂಗೆ ಹೆಸರೆಲ್ಲ ಗೊತ್ತಿಲ್ಲ. ಮತ್ತೆ ಅಪ್ಪು ಆತ ಇದು ಮಲ್ಲಿಕವೆ ನೋಡಿ ನೋಡಿ. ಇಲ್ಲಿ ಎಷ್ಟು ಚಂದ ಇದೆ ಅಲ್ಲ ನೋಡಿ. ಹತ್ರದಿಂದ ಅಲ್ಲಿ ಒಂದು ನೋಡಿ ಎಷ್ಟು ಚೆನ್ನಾಗಿ ಉಂಟು ಕಳ ಆಗಿ, ಅದನ್ನು ತೋರಿಸ್ತೇನೆ. ನೋಡಿ ಇದು ನಿಂಬೆ ಹುಳಿ ಗಿಡ ನೋಡಿ. ಇದೆಲ್ಲ ಆಗ್ಲಿಲ್ಲ ಇನ್ನು ಇದುವರೆಗೆ, ಆದ್ರೂ ಗಿಡ ಚೆನ್ನಾಗಿ ಬಂದಿದೆ. ಆಗ ಅದನ್ನೊಂದು ತೋರಿಸುವ ಅಂತ ನಾವು ವಿಡಿಯೋ ಮಾಡಿದೆ ನೋಡಿ. ಇಲ್ಲಿ ನೋಡಿ ಇದು ಅಪ್ಪ ಆತ ಇಲ್ಲಿ ಇದು ನೋಡಿ, ಇದು ಗೋಮಾವು ಎಷ್ಟಾಗಿದೆ ನೋಡಿ. ಇದು 3 ವರ್ಷದ್ದು ಗಿಡ ಅಂತ ಹೇಳುದು ನಾವು. ಅದು ವರ್ಷ ಬಿಟ್ಟು ವರ್ಷ ಆಗುದು, 3 ವರ್ಷದಿಂದ ನಾವು ಗಿಡ ಅಂತ ಕರೆಯುದು ನೋಡಿ. ಕಳಗೆಲ್ಲ ಬಿದ್ದುಕೊಂಡು ಎಲ್ಲ ಹಾಳಾಗಿದೆ. ಅದ ಈಗ ಒಂದು ಬಿತ್ತು ಇಲ್ಲಿ, ಈಗ ಬಿತ್ತು ನೋಡಿ. ಇದೊಂದು ನೋಡಿ ಎಲ್ಲ ಬೆಳೆದು ಕಳಗೆ ಉದುರಿಕೊಂಡು ಉಂಟು. ಎಷ್ಟು ಇಲ್ಲಿ ಸಹ ಬಿದ್ದುಕೊಂಡುಂಟು ಸುಮಾರು. ಇದು ಸಹ ಗೋಮಾವು, ಇದು ಇನ್ನೊಂದು ಗಿಡ ಹತ್ರದ್ದೇ. ಇನ್ನೊಂದು ನಾನೀಗ ತೋರಿಸಿರುವ ಆ ಕಡೆ ಮರ ಹೂವದು ನೋಡಿ. ಇಲ್ಲಿ ಸಹ ನೋಡಿ ಎಷ್ಟಾಗಿದೆ ನೋಡಿ, ತುಂಬಾ ಉಂಟು. ಕಳೆ ಬಿದ್ದದ ಇವ್ರು ಯಾರು ಇಲ್ಲಿ ಹೆಕ್ಲೇ ಇಲ್ಲ, ನಾವೀಗ ಬಂದ ಕಾರಣ ಕಂಡಿತ್ತು ನೋಡಿ. ಭಯಂಕರ ಸೊಳ್ಳೆ ಉಂಟು ಮಾತ್ರ. ಸಂಜೆ ಹೊತ್ತಲ್ಲ, ಮಳೆ ಸಹ ಈಗ ಬಿಟ್ಟಿತ್ತು, ಹಾಗೇನು ಸೊಳ್ಳೆಗಳೆಲ್ಲ ನಮ್ಮ ಮೇಲೆ ದಾಳಿ ಮಾಡ್ತಾ ಉಂಟು ನೋಡಿ. ಇದು ಮಹಾಬಾಲ ಹುಳಿ ಅಂತ ಹೇಳ್ತಾರೆ ಅದ್ರ ಗಿಡ ನೋಡಿ. ಅಲ್ಲಿ ತೋಟ ಅಲ್ಲಿ ಮೊದಲು ತುಂಬಾ ಆಗ್ತಿತ್ತಂತೆ, ಆ ಗಿಡ ಈಗ ಅಳ್ದುಕೊಂಡು ಬಂದಿದೆ. ನೆರಳಿಂಗೆ ಸಾಯ್ತಾವ ಬೇಗ ಈ ಗಿಡಕ್ಕೆ ನೋಡಿ. ಬಿಸಿಲು ಬೇಕಂತೆ ಇಲ್ಲಿ, ಭಯಂಕರ ಬಿಸಿಲು ಇರ್ಬೋದು. ಅದು ನೆರಳಿಗೆ ಅಲ್ಲಿ ಇನ್ನೊಂದು ಹೋಗಿದೆ ಹಾಳಾಗಿ, ಅಂದ್ರೆ ಸತ್ತುಕೊಂಡು ಬಂದಿದೆ. ನೆರಳಿ ಸಸ ಇಲ್ಲಿ ಒಂದು ಉಂಟು, ಅಲ್ಲಿ ಒಂದು ಉಂಟು, ಇಲ್ಲಿ ಒಂದು ಉಂಟು. ಸುಮಾರು ನೆಟ್ಟಿದ್ದಾರೆ ನನ್ನ ಮಾವ ನೋಡಿ. ಇಲ್ಲಿ ಸಹ ಉಂಟು ಒಂದು. ಇಲ್ಲಿ ಸೈಡ್ ಅಲ್ಲಿ ನೋಡಿ ತೆಂಗಿನ ಸಸಿ ನೆಡ್ಲಿಕ್ಕೆ ಜೆಸಿಬಿ ಅಲ್ಲಿ ಗುಂಡಿ ಮಾಡಿ ಸಿಟ್ಟಿದ್ದಾರೆ ನೋಡಿ ಆ ಕಡೆಯಿಂದ ಹೀಗೆ. ಅಲ್ಲಿ ಅಂಬಟೆ ಮರ ಇಲ್ಲೇ ಹಟ್ಟಿ ಹತ್ರವೇ ಈ ಕಡೆ ಹಿಂದೆ ಇರುದು. ಎಷ್ಟಾಗಿದೆ ನೋಡಿ, ತುಂಬಾ ಆಗಿದೆ ಅಂಬಟೆ. ಎಷ್ಟಾಗಿದೆ ನೋಡಿ ಇದ್ರಲ್ಲಿ ನೋಡಿ, ಫುಲ್ ಆಗಿದೆ. ನಿಮ್ಗೆ ಕಾಣ್ತದ ಬಿಟ್ಟೆ ಬಿಟ್ಟೆ ನೋಡಿ ಇಲ್ಲಿ ಎಲ್ಲ ಆಗಿಕೊಂಡು. ಅಲ್ಲಿ ಆ ಕಡೆ ಆಚೆ ಮರದಲ್ಲಿ ಅಲ್ಲಿ ಸಹ ಆಗಿದೆ ಫುಲ್ಲು.
ಇಲ್ಲೆಲ್ಲ ಕಾಣ್ತದೆ ನಿಮ್ಗೆ ಫುಲ್ ಹಾಕಿಕೊಂಡು ಗಿಡ ಎಲ್ಲ ನೋಡಿ, ಇಲ್ಲಿ ಎಲ್ಲ ಹೂವು ಇಲ್ಲಿ ಕಾಣ್ತದ ಹಾಗೆ. ಅರಿಶಿನ ಫುಲ್ ಆಗಿದೆ ನೋಡಿ ಇಷ್ಟು. ಈಗ ಪುನಃ ವಾಪಸ್ ನೆಟ್ಟ ಅರಿಶಿನ ಇದು, ಒಮ್ಮೆದೆಲ್ಲ ಮುಗೀತು ನೋಡಿ. ಇದು ಕಾಟು ಕಂಚು ಗಿಡ ಅಂತ, ಮದ್ದಿಗೆಲ್ಲ ಆಗ್ತದೆ ಇದು ನಿಮ್ಗೆ. ಇದು ನೋಡಿ ಪಿತ್ತದಿಂದಾಗಿ ತಲೆ ತಿರುಗುದಕ್ಕೆ ಇದು ಬಾರಿ ಒಳ್ಳೆ ಮದ್ದು. ಇದನ್ನು ಎಂತ ತಲೆ ಒಟ್ಟಿಂಗಲ್ಲ, ಅದೇ ತಲೆ ತಿರುಗುವಂತ ಎಲ್ಲದಕ್ಕೂ ಇದು ಬಾರಿ ಒಳ್ಳೆ ಮದ್ದು. ಈ ಅನ್ನದ ತಳಿ ಏನಿರ್ತಾರೆ ಅದರೊಟ್ಟಿಗೆ ಗಂಜಿ, ಆ ಗಂಜಿ ಒಟ್ಟಿಗೆ ಕುದಿಸಿ ಇದನ್ನು ಮಾಡಿ ನಾನು ತೋರಿಸ್ತಾನೆ ಹೇಗೆ ಮಾಡುದು ಅಂತ. ಇದನ್ನು ಸಹ ಒಂದು ಮೆಡಿಸಿನಲ್ ಪ್ಲಾಂಟ್, ಎಲ್ಲ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಗಿಡ ಸಹ ಮೆಡಿಸಿನಲ್ ಪ್ಲಾಂಟ್ ಆಗ್ತದೆ ಸರಿಯಾದ ಕ್ರಮದಲ್ಲಿ ಉಪಯೋಗಿಸಿದ್ರೆ. ಹಾಗೆ ಅದನ್ನು ತೋರಿಸುವಂತ ನಾವು ಕಾಟು ಕಂಚಿ ಅಂತ ಹೇಳುದು ನಮ್ಮ ಭಾಷೆಯಲ್ಲಿ. ನಿಮಗೆ ಫೋಕಸ್ ಮಾಡಿ ತೋರಿಸ್ತೇನೆ ಎಲೆ ಯಾವ ತರ ಉಂಟು ಅಂತ ನೋಡಿ. ಇದ್ರದ್ದು ಎಲೆ ಐದೈದು ಇರ್ತದೆ ನೋಡಿ ನೋಡಿ. ಹಾಗೆ ಇದು ಎಷ್ಟು ದೊಡ್ಡ ಇದೆ ತೋರಿಸ್ತೇನೆ ಎಷ್ಟು ದೊಡ್ಡ ಇದೆ ಅಂತ. ಈಗ ನೋಡಿ ಈಗ ಇಷ್ಟು ದೊಡ್ಡ ಇದೆ ಅಷ್ಟೇ, ಅದರ ತಲೆಯನ್ನು ಕಡ್ದಿದ್ದಾರಂತೆ. ಆಗ ಫುಲ್ ಬಂಬಲಾಗಿ ಇಲ್ಲೇ ಬರ್ತದಲ್ಲ ಹಾಗೆ. ಇದು ಗೊತ್ತುಂಟಲ್ಲ, ಇದು ಯಾವ್ದು ಗೊತ್ತುಂಟ? ಇದು ಪಾಲಾಶ ಮರ ನೋಡಿ, ಪಾಲಾಶ ಅಂತ ಹೇಳ್ತೇವೆ ನಾವು ಇದಕ್ಕೆ ನೋಡಿ. ಇದು ಎಷ್ಟು ದೊಡ್ಡ ಮರ ಆಗಿದೆ ನೋಡಿ. ಇದು ನನ್ನ ಅಜ್ಜಿ ನೆಟ್ಟದಂತೆ ಇಲ್ಲಿ ಈ ಜಾಗದಲ್ಲಿ. ಮೊದಲು ಪಾಲಾಶ ಗಿಡ ಮರವೇ ಇರ್ಲಿಲ್ಲ ಅಂತ ಇವರ ಈ ಜಾಗದಲ್ಲಿ. ಫಸ್ಟ್ ನನ್ನ ಅಜ್ಜಿ ನೆಟ್ಟದ್ದು ಇಲ್ಲಿ ಬಂದಾಗ. ಹಾಗೆ ನೋಡಿ ಎಷ್ಟು ದೊಡ್ಡ ಆಗಿದೆ ನೋಡಿ ಮರ. ಪಾಲಾಶ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ನಾವು ಪಾಲಾಶ ಅಂತ ಹೇಳುದು. ಈಗ ಇದುಂಟಲ್ಲ ಈ ಕಾಟು ಕಂಚು ಅಂತ ಅನ್ನುವಂತದ್ದು, ಇದು ಪಿತ್ತ ಇದ್ದವರಿಗೆ, ಪಿತ್ತ ಜಾಸ್ತಿ ಆಗಿದ್ದವರಿಗೆ ಅದರ ರುಚಿ ಕಹಿ ಇರುವುದೇ ಇಲ್ಲಂತೆ. ಆದ್ರೆ ನಿಜವಾಗಿ ಇದ್ರ ರುಚಿ ಭಯಂಕರ ಕಹಿ. ಆದ್ರೆ ಪಿತ್ತ ಉಂಟು ಅಂತಾದ್ರೆ ಅವರಿಗೆ ಇದ್ರ ರುಚಿ ಕಹಿ ಗೊತ್ತೇ ಆಗುದಿಲ್ಲಂತೆ. ಹಾಗಿದ್ರನೀಗ ಮದ್ದು ಮಾಡ್ಲಿಕ್ಕೆ ತಿಂಗಳಿಗೆ 3 ದಿನ ಇದ್ರನ್ನು ಮಾಡಿ ಕುಡಿಬೇಕಂತೆ. ಮತ್ತೆ ಅದೇ ಗಂಜಿಯ ಇದ್ರಲ್ಲೇ ಇದ್ರನ್ನು ರುಬ್ಬಿ ಇದ್ರನ್ನು ಕುದಿಸಿದ ನೀರು ಕುಡಿಲಿಕ್ಕೆ, ಮತ್ತೆ ವಾಪಸ್ ಗಂಜಿಯಲ್ಲೇ ಹಾಕಿ ಅರ್ಧ ತಲೆಗೆ ಹಾಕೊಳ್ಬೇಕು ತಿಂಗಳಿಗೆ 3 ದಿವಸ. ಹಾಗೆ ಮಾಡಿದ್ರೆ ತಲೆ ತಿರುಗುದೆಲ್ಲ ಕಂಪ್ಲೀಟ್ ಗುಣ ಆಗ್ತದಂತೆ. ವರ್ಷಕ್ಕೆ ತಿಂಗಳಲ್ಲಿ 3 ದಿನದಾಗೆ 1 ವರ್ಷ ಮಾಡ್ಬೇಕಂತೆ. ಇಡೀ ವರ್ಷ ತಕೊಂಡ್ರು ಏನು ತೊಂದರೆ ಇಲ್ಲ, ಅಷ್ಟು ಒಳ್ಳೆ ಮದ್ದು ಇದು ಪಿತ್ತಕ್ಕೆ. ಎಂತ ರೋಗವೂ ಬರ್ತಿಲ್ಲ ಡಾರ. ಇಲ್ಲಿ ಮನೆ ಹತ್ರ ಮಳೆ ಬಂದು ಅಮೃತವಳ್ಳಿ ಚೆನ್ನಾಗಿ ಚಿಗುರಿ ಅಷ್ಟು ಫುಲ್ ಆಗಿದೆ ನೋಡಿ. ಅಮೃತವಳ್ಳಿ ತಂಬುಳಿ ಅದು ಇದು ಅಂತೆಲ್ಲ ಮಾಡಿ ನಾವು ಡೈಲಿ ಇಲ್ಲಿ ಹಾಗೆ ಅಪರೂಪಕ್ಕಲ್ಲ ಹೆಚ್ಚಾಗಿ ಮಾಡ್ತಾ ಇರ್ತೇವೆ. ಹಾಗೆ ಅದನ್ನೊಂದು ನಿಮ್ಗೆ ತೋರಿಸುವ ಅಂತ ನಾವು ವಿಡಿಯೋ ಮಾಡಿದ್ದೇವೆ. ಫುಲ್ ಆಗಿದೆ ನೋಡಿ ಇಲ್ಲಿ ತೋಟದಲ್ಲಿ ಭಯಂಕರ ಸೊಳ್ಳೆ. ಹಾಗೆ ಹೇಗೂ ಅಲ್ಲಿಂದ ಅಲ್ಲಿಯ ಕೆಲಸ ಮುಗಿಸಿ ಬೇಗ ಮನೆ ಹತ್ರ ಬಂದ್ವಿ. ಹಾಗೆ ಇಲ್ಲಿ ಮನೆ ಹತ್ರ ಹೂವಿನ ಗಿಡ ಎಲ್ಲ ತೋರಿಸ್ತೇನೆ ಅಂತ ಇಲ್ಲಿ ಅಂಗಳಕ್ಕೆ ಬಂದದ್ದು. ಈಗ ರಾತ್ರಿ ಆಗ್ತಾ ಬಂತು, ಹಾಗೆ ಬೇಗ ಬೇಗ ಗಿಡಗಳನ್ನೆಲ್ಲ ತೋರಿಸ್ತೇನೆ ನಾನು. ಇಲ್ಲಿ ಮನೆ ಹತ್ರವೇ ಕಬ್ಬಿ ಇದೆ ನೋಡಿ, ಇಲ್ಲಿ ಬಾವಿ ಹತ್ರನೇ. ಇದಂದ್ರೆ ನಮ್ಮಲ್ಲಿ ಗಣಹೋಮ ಎಲ್ಲ ಮನೆಯಲ್ಲಿ ಇರುವಾಗೆಲ್ಲ ಬೇಕಾಗ್ತದೆ ಅಂತ ಅದು ಕಬ್ಬಿನ ಒಂದು ಹತ್ರವೇ ಇರ್ತದೆ ಯಾವಾಗ್ಲೂ ವರ್ಷವೂ ಸಹ. ಅದು ಅಳಿಯುವಂತ ಕೆಲಸವೇ ಇಲ್ಲ, ಮನೆ ಹತ್ರ ಇರ್ತದೆ. ಮತ್ತೆ ಇದೊಂದು ಅಗಸೆ ಹೂವು, ಇದು ಬಿಳಿ ಕಲರ್ ಇಂದು ನಮ್ ಅಲ್ಲ ಬಿಳಿ ಅಲ್ಲ, ಇದು ಪಿಂಕ್ ಕಲರ್, ವೈಟ್ ಪಿಂಕ್ ಮಿಕ್ಸ್ ಆಗಿದೆ ವೈಟ್ ಪಿಂಕ್. ಇದು ನಮ್ಮಲ್ಲಿ ಇದು ಇಲ್ಲ ಗಿಡ, ನಮ್ಮಲ್ಲಿ ಕೆಂಪು ಬಿಳಿಯದ್ದಿರುದು. ಇದು ಡಾರ್ಕ್ ಪಿಂಕ್ ನೋಡಿ ಇದರಲ್ಲಿರುವ ಹೂ. ಇಲ್ಲಿ ಒಂದು ದೊಡ್ಡ ಮರ ಇತ್ತು, ಅದು ಒಂದು ಮರ ಬಿದ್ದಿದೆ ಮಳೆ ಗಾಳಿಗೆ. ಹಾಗೆ ಇದು ಇದ್ರನ್ನು ಕೂಡ ನನ್ನ ತಮ್ಮನು ಮರದಿಂದಲೇ ಗೆಲ್ಲಿಗೆ ಸ್ವಲ್ಪ ಮಣ್ಣಿಟ್ಟು ಬದುಕಿಸಿ ನೆಟ್ಟದ್ದು. ನಿಜ ಅದು ಬೀಜದಲ್ಲಿ ಗಿಡ ಆಗುದು, ಅವನು ಏನೋ ಮಾಡಿ ಒಂದು ಗಿಡ ಮಾಡಿ ಅದು ನೆಟ್ಟದ್ದು. ಹಾಗೆ ಅವನು ಆ ಗಿಡ ಸಸ್ಯ ಮಾಡಿ ಅಲ್ಲ ಬೀಜದಿಂದ, ಅದು ದೊಡ್ಡ ಇತ್ತದೆ. ಇಲ್ಲಿ ಅಂಗಳಕ್ಕೆ ಕಸ ಬೀಳ್ತದೆ ಅಂತ ಅದನ್ನು ತಲೆಯನ್ನೆಲ್ಲ ಕಡಿದು ತೆಗೆದಿದ್ದಾರೆ, ಅಡಿಕೆ ಒಣಗಿಸುವಾಗ ಕಷ್ಟ ಆಗ್ತದೆ ಅಂತ. ಇದು ಗುಡ್ಡದಲ್ಲಿ ಆಗುವ ಕೇಪುಳ ಹೂಗಳು, ಇದು ಎಂತ ಕಷಿ ಅಲ್ಲ. ಇದು ಇಲ್ಲಿ ಪೂಜೆಗೆ ಬೇಕಾಗ್ತದೆ ಅಂತ ಬಾವಿಯ ಸುತ್ತು ಕೇಪುಳ ಹೂವಿನ ಗಿಡ ಎಲ್ಲ ನೆಟ್ಟಿಟ್ಟದ್ದು. ಇದು ಕೊಯ್ದುಕೊಂಡು ಗುಡ್ಡದಲ್ಲೆಲ್ಲ ಈಗ ಕಡಿಮೆ ನೋಡಿ ಇರುವುದು. ಹಾಗೆ ಇಲ್ಲಿ ಹತ್ರವೆಲ್ಲ ನೆಟ್ಟದ್ದು, ಅದನ್ನು ತುಂಬ ಹೂವು ಆಗ್ತಾ ಇರ್ತದೆ ಇಲ್ಲಿ ನೋಡಿ. ಇಲ್ಲಿ ಬಾವಿ ಯಾವ ತರ ಇದೆ ಅಂತ ಪೇಂಟ್ ಎಲ್ಲ ಕೊಟ್ಟಿಗೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಏನಿದೆ ಅಂತ ಬಸವನ ಹುಳ. ಸ್ಲೋ ಮೋಷನ್ ವಿಡಿಯೋ ಐತೆ ಇದು, ಭಯಂಕರ ಸ್ಲೋ. ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ ನೋಡುವ ಈಗ ಬಂದ 2 ದಿನದ ಮಳೆಯಲ್ಲಿ ನೋಡಿ.
ಕಳ ಆಗಿ ಒಂದು ಸ್ವಲ್ಪ ಉಂಟಷ್ಟೇ. 5-6 feet ಇರ್ಬೋದು ನೀರಿದ್ರಲ್ಲಿ, ಹಾಗೆ ಫುಲ್ ಆಗ್ಲಿಲ್ಲ. ವೀಡದಲ್ಲಿ ಸರಿಯಾಗಿ ಕಾಣದಸ ಇಲ್ಲ, ಹಾಗೆ ಒಂದು ಸಣ್ಣಕ್ಕೆ ವೀಡ ತೆಗ್ದಷ್ಟೇ. ಇಲ್ಲಿ ನೋಡಿ, 2 ಬಂತು ಈಗ. ಈ 2 ಹತ್ರ ಎಷ್ಟೊತ್ತಿಗೆ ಮೀಟ್ ಆಗ್ಬೋದು ಅಂತ ನಿಮ್ಮ ಪ್ರಕಾರ ನಿಸ್ತಾರ ಅದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಲೆಕ್ಕ ಹಾಕುವನ, ಎಷ್ಟು ಸೆಕೆಂಡ್ ಆಗ್ತದೆ, ಎಷ್ಟು ನಿಮಿಷ ಆಗ್ತದೆ. ಇದು ನಿಂತಿದೆ, ಇದು ಬರ್ತಾ ಉಂಟು ಈ ಕಡೆ. ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ನಾನೇ ರೀಚ್ ಆಗ್ಬೇಕಾಚೆ ಅಷ್ಟು. ಮಂಗನಾರಿ ಗಿಡ ಇದು, ಎಷ್ಟು ಗಡ್ಡೆ ನೋಡಿ ಮೇಲೆ ಬಂದ್ಕೊಂಡಿದೆ. ಇದ್ರಲ್ಲಿ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಇದು ಮಾವಿನಕಾಯಿಯೇ ಪರಿಮಳವೇ ಬರ್ತದೆ ಇದ್ರ ಗಡ್ಡೆಯಲ್ಲಿ ಚಟ್ನಿ ಮಾಡಿದ್ರೆ. ನನ್ಗೆ ಇಷ್ಟ ಇದ್ರ ಚಟ್ನಿ, ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ಅರಶಿನ ಎಲ್ಲ ಇರುವ ಹಾಗೆ ಇದು ಸಹ ಗಡ್ಡೆ ಇದೊಂದು. ಮಾಂಗನಾರಿ ಅಂತ ನಾವು ಮಾಂಗನಾರಿ ಅಂತ ಹೇಳುದು, ನಂಗೆ ಬೇರೆ ಭಾಷೆಯಲ್ಲಿ ಗೊತ್ತಿಲ್ಲ ಹೇಗೆ ಅಂತ. ಇದು ನೆರುಗಾಲ ಸೊಪ್ಪು ಅಂತ, ನೆರುಗಾಲ ಸೊಪ್ಪಿನ ಗಿಡ ಇದು. ಇದು ನಾವು ಹುಳಿಮೆಣಸಿನ ಸಾಂಬಾರ್ ಅಂತ ಮಾಡ್ತೇವೆ ಹವ್ಯಕರಲ್ಲಿ. ನಾವು ಅದಕ್ಕೆ ಇದರನ್ನೇ ಹಾಕುದು, ಪರಿಮಳ ಆಗ್ತದೆ. ಇದು ಹುಳಿಮೆಣಸಿನ ಸಾಂಬಾರ್ ಅಂತ ಮಾಡೋದಕ್ಕೆ ಇದರನ್ನು ಹಾಕಿದ್ರೆ ಗಿಡವನ್ನು ಮುಟ್ಟುವಾಗಲೇ ಘಮ ಘಮ ಅಂತ ಬರ್ತದೆ. ಹಾಗೆ ಬರೀ ಇದರನ್ನೇ ಹುಳಿ ಹಾಕಿ ಸಾರಿಗೆ ಹಾಕುವಾಗ, ಸಾರು ಮಾಡುವಾಗ ಸಾರಿಗೆ ಹಾಕಿದ್ರೆ ಒಳ್ಳೇದಾಗ್ತದೆ. ಸುಮ್ಮನೆ ಹೀಗೆ ಜ್ವರ ಎಲ್ಲ ಇದ್ರೆ, ನಮಗೆ ಬಾಯಿಗೆ ರುಚಿ ಇಲ್ಲ ಅಂತ ಇರುವಾಗ, ಸಾರೆಲ್ಲ ಮಾಡುವಾಗ ಇದ್ರ ಸಣ್ಣ ಹೀಗೆ ಎಳೆ ಸೊಪ್ಪುಗಳನ್ನೆಲ್ಲ ಹಾಕಿದರೆ ತುಂಬ ಒಳ್ಳೇದಾಗ್ತದೆ ಸಾರು. ಒಳ್ಳೆ ಇದ್ರ ಗಿಡ ಹತ್ರ ಹೋದರೆ ಘಮ ಘಮ ಅಂತ ಬರ್ತದೆ, ಒಂದು ಸ್ವಲ್ಪ ಮುಟ್ಟಿದ್ರು ಕೂಡ. ಅಷ್ಟು ಒಳ್ಳೆ ಪರಿಮಳದ ಗಿಡ ಇದು, ನೆರುಗಳ ಸೊಪ್ಪು ಅಂತ ಹೇಳುದು ನಾವು ಇದಕ್ಕೆ. ಇದು ನೋಡಿ ಪಂಚಪತ್ರ ಗಿಡ ಅಂತ, ಇದು ಮದ್ದಿಗೆ ಆಗ್ತದೆ. ಹಾಗೆ ತುಂಬಾ ವರ್ಷದಿಂದ ಇದೆ, ನಾನು ಸಣ್ಣ ಇರುವಾಗದಿಂದಲೇ ಇದೆ ಈ ಗಿಡ ಇಲ್ಲಿ. ಎಲ್ಲಾದ್ರೂ ಒಂದು ಕಡೆ ಅದ್ರನ್ನು ಫುಲ್ ಅಳಿಯೋದಕ್ಕೆ ಬಿಡುದಿಲ್ಲ, ಎಲ್ಲಾದ್ರೂ ಒಂದು ನೆಟ್ಟುಕೊಂಡಿರ್ತಾರೆ. ಹುಲ್ಲೆಲ್ಲ ತೆಗೆಯುವಾಗ ಹೋಗ್ತದೆ ನೋಡಿ, ಅದಕ್ಕೋಸ್ಕರ ಇಲ್ಲಿ ಗೋಣಿಯಲ್ಲಿ ಹಾಕಿಟ್ಟಿದ್ದಾರೆ ಅಮ್ಮ. ನೋಡಿ ಇದು ದೊಡ್ಡ ದಾಸನ ನೋಡಿ, ಫುಲ್ ದೊಡ್ಡಾಗ್ತದೆ. ಈಗ ಅಷ್ಟು ದೊಡ್ಡಾಗ್ಲಿಲ್ಲ, ಇದೆ ಸಳಿದು ಕಾಣ್ತಾ ಇದೆ ನೋಡಿ. ಬಟ್ಲು ಮಂದಾರದ ಗಿಡ ನೋಡಿ, ಬಟ್ಲು ಮಂದಾರ ಅಂತ ಹೇಳ್ತಾರೆ. ಇದ್ರ ಹೂವೆಲ್ಲ ಈಗ ಇಲ್ಲ, ಎಲ್ಲ ಬಾಡಿಯಾಗಿ ಹೋಗಿದೆ ಸಂಜೆದ ಕಾರಣ. ಹಿಂಗೆ ಇಲ್ಲೊಂದು ಸ್ವಲ್ಪ ಕಾಣ್ತದ ಚೆನ್ನಾಗಿ, ಸ್ವಲ್ಪ ಉಂಟು ನೋಡಿ. ಇದೆಲ್ಲ ಈಗ ಬಾಡಿ ಹೋದ ಗಿಡ ಅಂದರೆ ಹೂಗಳು. ಇದಕ್ಕೆ ಬಟ್ಲು ಮಂದಾರ ಅಂತ ಹೇಳ್ತಾರೆ. ಎಲೆ ನೋಡಿ ಇದ್ರದ್ದು, ಇನ್ನೊಂದು ವೆರೈಟಿ ಇದು ಮಂದಾರ ನೋಡಿ. ಇದು ಪರಿಮಳ ಜಾಸ್ತಿ, ನಾನು ಈಗ ತೋರಿಸಿದ ವೈಟ್ ಕಲರ್ ಆ ವೆರೈಟಿಗೆ ಹೋಲಿಸಿದ್ರೆ ಇದ್ರ ಪರಿಮಳ ಜಾಸ್ತಿ. ಇದ್ರ ಎಲೆ ಸಹ ಸ್ವಲ್ಪ ಚಿಕ್ಕ ನೋಡಿ, ಎಷ್ಟು ದೊಡ್ಡ ಬಂದಿದೆ ಅಂತ, ಫುಲ್ ಬಂಬಲಾಗಿ ಬಂದಿದೆ ನೋಡಿ ಮೇಲೆ ತನಕ. ಇದು ಸಮುದ್ರ ಮಾಪಲ, ಈ ಸಮಯದಲ್ಲಿ ನೋಡಿ ಈ ತರ ಹೂ ಬಿಡ್ತದೆ. ಇದ್ರಲ್ಲಿ ಉರಿ ತುಂಬಾ ಇದೆ, ಇಲ್ಲೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಉರಿ ಇದೆ ಇಲ್ಲಿ. ಉರಿ ಮೂಡೆ ಎಲ್ಲ ಇದೆ, ಮಾವಿನ ಮರ ಎಲ್ಲ ಇರುವ ಕಾರಣ. ಇಲ್ಲಿ ಒಂದು ಕಶಿ ಮಾವಿನ ಮರ ಇದೆ ನೋಡಿ, ಹಾಗೆ ಅದರಲ್ಲೆಲ್ಲ ಉರಿ ಇದೆ, ಅದು ಇದಕ್ಕೂ ಬಂದುಕೊಂಡಿದೆ. ಇದರಲ್ಲಿ ಈಗ ಮೇಲೆ ಕಾಯಿಯೂ ಇದೆ, ಇಲ್ಲಿ ಹೂ ಸಹ ವಾಪಸ್ ಬಿಡ್ತಾ ಇದೆ. ಇಲ್ಲಿ ಒಂದು ಪುನರ್ಪುಳಿ ಮರ ಇದೆ, ಅದರಲ್ಲಿ ಮೊನ್ನೆ ಸ್ವಲ್ಪ ಕೊಯ್ದಿದಾರಂತೆ. ಇನ್ನೊಂದೊಂದು ಹಣ್ಣಿದೆ ನೋಡಿ ಮೇಲೆ. ಇನ್ನು ಈ ಮಳೆಗೆಲ್ಲಾದ್ರೂ ಒಣಗಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಂದು ಪುನರ್ಪುಳಿ ಮರ, ಹಾಗೆ ಇಲ್ಲಿ ಮಂಜಟ್ಟಿ ಅಂತ ಹೇಳ್ತೇವೆ, ನಂಜು ಬಟ್ಟಲ ಅಂತ ಅದರ ಗಿಡ ಇದೆ ಒಂದು. ನೋಡಿ ಇಲ್ಲಿ ಕಾಣ್ತದ ಸಮುದ್ರ ಮಾಪಲ ಕರೆಕ್ಟ್ ಕಾಣ್ತದೆ ನೋಡಿ, ಎರಡೆರಡಲ್ಲಿ ಒಟ್ಟಿಗೆ ಮಧ್ಯದಲ್ಲಿ ಕಾಣ್ತದ. ಹಾಗೆ ಅದ್ರ ಇದು, ಇದು ಕಾಟು ಮಾವಿನ ಮರ ನೋಡಿ, ಇದ್ರಲ್ಲಿ ಆಗಿದೆ ಫುಲ್ ಹಣ್ಣೆಲ್ಲ ಕಾಣ್ತದ, ಫುಲ್ ಕಾಣ್ತದಲ್ಲ. ಇದ್ಕೊಂಡಿರ್ತದೆ ಇಲ್ಲಿ ಆಚೀಚೆ ಹೋಗುವಾಗ ಒಂದೊಂದು ಸಿಗ್ತದೆ. ಈಗ ಕೂಡ ಸಿಕ್ಕಿತ್ತು ನಾವು ಅಲ್ಲಿ ಕಣಿ ಸೈಡ್ ಹೋಗುವಾಗ, ಹೂವಲ್ಲಿ ಆ ಮೂಲೆಯಲ್ಲಿ ಕಣಿಯಲ್ಲಿ ಒಂದು ಬಿತ್ತು. ಹಾಗೆ ಇದು ವರ್ಷ ಪೂರ್ತಿ ಆಗುವ ದುಂಡು ಮಲ್ಲಿಗೆ, ದಿನ ಇಡೀ ಇರ್ತದೆ ಇದ್ರಲ್ಲಿ ಹಾಕೊಂಡು, ಒಂದು ದಿನನೂ ಬಾಕಿ ಇರುವುದಿಲ್ಲ ಹೂ. ತುಂಬ ಚೆನ್ನಾಗಿದೆ ನೋಡಿ ಗಿಡ, ರೌಂಡಾಗಿ ಚೆನ್ನಾಗಿ ಬಂದಿದೆ. ಮೊದಲು ಇಲ್ಲಿ ತಮ್ಮ ಈ ಗಿಡ ನೆಟ್ಟಿದ್ದ, ಅದು ಹೂವೇ ಆಗಿರಲಿಲ್ಲ, ಸುಮ್ಮನೆ ಇತ್ತಲ್ಲಿ ಒಂದು ಸಣ್ಣಕ್ಕೆ. ಅದರಲ್ಲಿ ಈ ಇದರಲ್ಲಿ ಹೂವು ಆಗುವುದಿಲ್ಲ ಅಂತ ವಾಪಸ್ ಇದ್ರ ನೆಟ್ಟದಂತೆ. ಇಲ್ಲಿ ಇದರನ್ನು ನೆಟ್ಟಾದ್ಮೇಲೆ ಈಗ ಅದರಲ್ಲಿ ಹೂ ಆಗ್ಲಿಕ್ಕೆ ಈಗ ಶುರು ಆಗಿದೆ ನೋಡಿ. ಚಂದ ಇದ್ದಲ್ಲ, ಇದು ಸಹ ಚಂದ ಇದೆ. ನಮ್ಮಲ್ಲೂ ಇದೆ ಈ ಹೂವಿನ ಗಿಡ, ಅವನೇ ಕೊಟ್ಟದ್ದು ನಂಗೆ. ನಂಗೆ ಇಷ್ಟ ಈ ಕಲರ್, ಎಷ್ಟು ಚಂದ ಉಂಟಲ್ಲ ಗಿಡ.
ಇದು ಸಂಜೆ ಮಲ್ಲಿಗೆ ಗಿಡ ನೋಡಿ, ಫುಲ್ ಆಗಿದೆ ಹೂಗು, ಚಂದ ಕಾಣ್ತದೆ ಸಂಜೆ ಹೊತ್ತಿಗೆ ನೋಡಿ, ಎಷ್ಟು ಚಂದ ಇದೆ ಅಲ್ಲ, ಸೂಪರ್ ಕಾಣ್ತದೆ ಮಾತ್ರ ನೋಡಿ. ಇದು ನೋಡಿ ಸೌಗಂಧಿ ಗಿಡ ಅಂತ ಹೇಳ್ತಾರೆ ಇದು, ಇದರಲ್ಲಿ ಹೂ ಆಗ್ಲಿಲ್ಲ ಈಗ, ಆಗಿ ಮುಗ್ದದ್ದು, ತುಂಬಾ ಹೂ ಆಗ್ತಾ ಇತ್ತು ಅದರಲ್ಲಿ. ಅದು ಮಾರ್ಕೆಟ್ ಅಲ್ಲಿ ಸಿಗ್ತದೆ ನೋಡಿ, ಇದು ಪೂಜೆಗೆಲ್ಲ ಆಗುವಾಗ ತಕೊಂಡು ಬರ್ತೇವೆ ನೋಡಿ. ಆ ಹೂ ಇದು ವೈಟ್ ಕಲರ್ ಇದ್ದು ಪರಿಮಳ ಇರ್ತದೆ ನೋಡಿ ಆ ಹೂ. ಅದು ಅವನು ತಕೊಂಡು ಬಂದು ಇಟ್ಟಿದ ನೋಡಿ ಇಲ್ಲಿ ನೋಡಿ. ಇದು ನೆಲನೆಲ್ಲಿ ಗಿಡ ನೋಡಿ, ನೆಲನೆಲ್ಲಿ ಗಿಡ. ಇದನ್ನ ನಿಮ್ಗೆ ಫ್ರೆಶ್ ತಿಂದ್ರೆ ಬಾರಿ ಉಪಯೋಗ ಉಂಟು, ಜ್ವರಕ್ಕಾಗ್ಲಿ ಇದಕ್ಕಾಗ್ಲಿ ಎಲ್ಲ. ನಮ್ಮ ದಿನನಿತ್ಯದಲ್ಲಿ ಇದನ್ನು ಫ್ರೆಶ್ ಆಗಿ ತಗೊಂಡು ತಿನ್ಬೇಕಂತೆ, ಬಾರಿ ಒಳ್ಳೇದಿದು. ಅಂದ್ರೆ ಇದರಲ್ಲಿರುವ ಕೆಮಿಕಲ್ ಕಾಂಪೌಂಡ್ಸ್ ಎಲ್ಲ ತುಂಬಾ ಸೈಂಟಿಫಿಕ್ ಆಗಿ ಪ್ರೂವನ್ ಆದದ್ದೇ. ಹಾಗೆ ನಮ್ಮ ಆಚಾರ್ಯರೆಲ್ಲ ಹೇಳಿದ್ದನ್ನು ಯಾರು ಒಪ್ಪುದಿಲ್ಲ, ಈಗೆಲ್ಲ ನಮ್ಮ ಸೈಂಟಿಸ್ಟ್ಗಳು ಒಪ್ಪಿದ್ರೆ ಆಮೇಲೆ ಒಪ್ಪಬಹುದು ಅಂತಲ್ಲ. ಹಾಗೆ ನಾ ಇದಕ್ಕೆ ಹೇಳಿದ್ದು, ಇದು ಸೈಂಟಿಫಿಕಲಿ ಸಹ ಪ್ರೂವ್ ಅನ್ನೇ ನಮ್ಮ ಆಚಾರ್ಯರು ಆಯುರ್ವೇದ ಬುಕ್ ಅಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಇದು ಬೆಸ್ಟ್ ಹೇಗಂದ್ರೆ ತಂಬುಳಿ ಅಂತ ಎಲ್ಲ ಮಾಡ್ತೇವೆ ನೋಡಿ, ಇದನ್ನು ಮಜ್ಜಿಗೆಟ್ಟಿಗೆ ಸೇರಿಸಿ ಫ್ರೆಶ್ ಆಗಿ ಆ ತರ ಕಡ್ದು ಊಟದೊಟ್ಟಿಗೆ ಹಾಗೆಲ್ಲ ಕುಡಿಲಿಕ್ಕೆ ಸಹ ಸುಮ್ಮನೆ, ಅದು ಸಹ ಹಾಗೆ ಸಹ ಒಳ್ಳೆ ಆಗ್ತದೆ ನೋಡಿ. ಯಾವ ತರ ಇದೆ ಎಲ್ಲರಿಗೂ ಗೊತ್ತಿರ್ತದೆ ಈ ಗಿಡ, ಆದ್ರೂ ತೋರಿಸಿದಷ್ಟೇ. ಇದು ಕಶಿ ಕಿಸ್ಕಾರ ನೋಡಿ, ಕೇಪುಳ, ನಂಗೆ ಇದು ಇಷ್ಟ ಆಗ್ತದೆ. ಇದ್ರ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ, ಒಳ್ಳೆ ಬ್ರೈಟ್ ಹೊಡೆದು ಕಾಣ್ತದೆ, ತುಂಬಾ ಹೂ ಆಗ್ತಾ ಇರ್ತದೆ. ಯಾವಾಗ್ಲೂ ಇರ್ತದೆ ಇದ್ರಲ್ಲಿ ಹೂ, ಹೂ ಇಲ್ಲ ಅಂತ ಇಲ್ವೇ ಇಲ್ಲ ಅಂತೆ, ಯಾವಾಗ್ಲೂ ಹೂ ಆಗ್ತಾ ಇರ್ತದೆ ನೋಡಿ. ಇದು ಅಶೋಕ ಮರ ನೋಡಿ, ಇಲ್ಲಿ ಹೀಗೆ ಉದ್ದ ಉಂಟಲ್ಲ ಹೀಗೆ, ಅದು ಅದರ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹತ್ರದಿಂದ ತೋರಿಸ್ತೇನೆ ಈಗ ನೋಡಿ, ಎಷ್ಟು ಚಂದ ಇದೆ ಅಲ್ಲ ಹೂಸ. ಇದು ನಿಮ್ಗೆ ಮದ್ದಿಗಾಗುವ ಗಿಡವೇ ನೋಡಿ, ಫುಲ್ ಹೂವೆಲ್ಲ ತುಂಬಾ ಆಗಿದೆ ಅಶೋಕ ಅಂದ್ರೆ. ಇದು ಮೇನ್ಲಿ ಇದು ಸ್ತ್ರೀ ರೋಗಕ್ಕೆಲ್ಲ ಔಷಧಿಗಳನ್ನೆಲ್ಲ ಮಾಡ್ಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ನಿಮ್ಗೆ ಅಶೋಕ ಇಷ್ಟ ಅಂತೆಲ್ಲ ಸಿಗ್ತದಲ್ಲ, ಅದಿದೇ ಗಿಡ, ಇದರಿಂದಲೇ ಮಾಡುವಂತದ್ದು. ಹಾಗಿದ ಆ ಗಿಡ ನೋಡಿ, ಇದರ ಎಲೆ ನಿಮ್ಗೆ ತೋರಿಸ್ತೇನೆ ಯಾವ ತರ ಇದೆ ಅಂತ ನೋಡಿ. ನೋಡಿ ಈ ಸೈಡಿಂದ ಕರೆಕ್ಟ್ ಕಾಣ್ತೇವೆ ನಿಮ್ಗೆ ಎಲೆ ಯಾವ ತರ ಇದೆ ಅಂತ ನೋಡಿ. ಇದು ಅಶೋಕ ಮರ ಅಂದ್ರೆ ಇದುವೆ ನೋಡಿ. ಇದೆಲ್ಲ ಇಲ್ಲಿ ಫುಲ್ ಹಬ್ಬಿಕೊಂಡುಂಟಲ್ಲ ಬಳ್ಳಿ, ಇದು ಇಲ್ಲಿ ಇದೆಲ್ಲ. ಇದು ಕಾನಗಲ್ಲಟ ಗಿಡ ಅಂತ ಹೇಳ್ತೇವೆ, ಇದು ಬಳ್ಳಿ ಇದು. ಅದಕ್ಕೆ ಆಸರೆಗೆ ಏನಾದ್ರೊಂದು ಇದೆಲ್ಲ ಮರ ಎಲ್ಲ ಬೇಕು ನೋಡಿ. ಅಲ್ಲಿ ಅದು ಮೇಲೆ ಹೋಗಿದೆ ನಿಮ್ಗೆ, ಅಲ್ಲಿ ಕಾಣ್ತಾ ಇದೆಲ್ಲ ತೆಂಗಿನ ಮರದಲ್ಲಿ. ಮೇಲೆ ಹೋದ್ರೆ ಮಾತ್ರ ಅದೇ ಕೊಯ್ಲಿಕ್ಕೆ ಕಷ್ಟ, ಕಾನಗಲ್ಲಟೆ ಚಿಕ್ಕ ಚಿಕ್ಕ ಕಾಯಿ ಇದ್ರಾಗ ಆಗ್ತದೆ. ಅದು ನಾವು ನಮ್ಮ ಅಡುಗೆಯಲ್ಲೆಲ್ಲ ಉಪಯೋಗಿಸ್ತೇವೆ ಇಲ್ಲಿ. ಹವ್ಯಕಾಯಲ್ಲಿ ನಾವು ಮೇಲಾರ ಅಂತ ಏನು ಮಾಡ್ತೇವೆ, ಅದಕ್ಕೆ ಹಾಕಿದ್ರೆ ಬಾರಿ ಒಳ್ಳೆ ಬರ್ತದೆ ಅದು ನೋಡಿ. ಹತ್ರದಿಂದ ತೋರಿಸ್ತೇನೆ ಈಗ ನಿಮ್ಗೆ. ಇನ್ನೊಂದು ಹಳೆ ನಾವು ಒಂದು ವಿಡಿಯೋ ಮಾಡಿದ್ವಿ ಇಲ್ಲಿ ಕಳೆಗೆ, ಇದು ಕಾನಗಲ್ಲಟೆ ಅನ್ನು ಕೊಯ್ಯುವ ವಿಡಿಯೋ ಇದೆ ಒಂದು, ಅದನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಥವಾ ಈ ಬಟನ್ ಅಲ್ಲಿ ಹಾಕ್ತೇನೆ ನಿಮ್ಗೆ ನೋಡ್ಬೋದು. ನೋಡಿ ಈ ಸಲ ಸಹ ಇಲ್ಲಿ ಬಂದಿರೋ ಆಗಿದೆ ತುಂಬಾ, ಆಗ ತೋರಿಸುವ ಅಂತ ಈಗ ಒಂದು ವಿಡಿಯೋ ಮಾಡ್ತಿರೋದಷ್ಟೇ ನಿಮ್ಗೆ. ಇಲ್ಲಿ ಹತ್ರದಿಂದ ಈಗ ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ ಕಾಯಿ ಕಾಣ್ತದೆ ಅದ್ರದ್ದು ಕಾನಗಲ್ಲಟೆ. ಇಲ್ಲಿ ಮೇಲೆ ಸಹ ಉಂಟು, ಇದರಲ್ಲಿ ಈಗ ಅಷ್ಟು ಕಾಣುದಿಲ್ಲ ಯಾಕಂದ್ರೆ ಇದು ಮೊನ್ನೆ ಫುಲ್ ಎಲ್ಲ ಖಾಲಿ ಕೊಯ್ದು ಖಾಲಿ ಮಾಡಿದ್ದಾರೆ ಹಾಗಾಗಿ. ಅಲ್ಲಿ ಅಮ್ಮನ ತಲೆ ಹತ್ರ ಒಂದು ತೆಂಗಿನಕಾಯಿ ಬಿತ್ತು ಮಾರೆ, ಅಮ್ಮ ಸ್ವಲ್ಪ ಎದುರು ಇರ್ತಿದ್ರೆ ಅಮ್ಮನ ಮಂಡೆ ಶರ್ಬತ್ ಆಗ್ತಿತ್ತು ಈಗ, ಜಸ್ಟ್ ಮಿಸ್. ನೋಡಿ ಆ ಮರದಿಂದ ತೆಂಗಿನಕಾಯಿ ಬಿದ್ದದ್ದು ಒಳಗೆ. ತೋಟ ಅಲ್ಲಿ ಇರೋ ಜಾಗೃತಿ ಇರ್ಬೇಕು, ಎಲ್ಲ ಕಡೆ ಗಮನ ಇರ್ಬೇಕು. ಗಿಡ ಏನಿದೆ ಅಲ್ಲ ಇದು, ನಾವು ಇಲ್ಲಿ ನಮ್ಮೂರಲ್ಲಿ ಪಲ್ಲಿ ಸೊಪ್ಪು ಅಂತ ಹೇಳುದು. ಇದು ನಿಮ್ಗೆ ಮೈಯಲ್ಲೆಲ್ಲ ಕಜ್ಜು ಬಿದ್ರೆ ಮೈಯಲ್ಲಿ ಬೀಳ್ತಾ ಅಂತ ಹೇಳ್ತಾರಲ್ಲ, ಅಂತದಕ್ಕೆ ಇದನ್ನು ಅರ್ದು ಹಚ್ಚಿದ್ರೆ ಮೈಗೆ ಬಾರಿ ಬೇಗ ಕಮ್ಮಿ ಆಗ್ತದೆ. ಬೆಸ್ಟ್ ಮದ್ದು ಇದು, ಬೆಸ್ಟ್ ಅಂದ್ರೆ ಬೆಸ್ಟ್. ನಮ್ಮ ಕಡೆ ಎಲ್ಲ ಇದನ್ನೇ ರೆಫರ್ ಮಾಡುದು, ಅದು ನಿಮ್ಗೆ ಡಾಕ್ಟರ್ ಅಲ್ಲಿಗೆ ಹೋದ್ರೆ ಸಹ ಇದನ್ನೇ ಹೇಳ್ತಾರೆ ಹೆಚ್ಚಾಗಿ ನಮ್ಮ ಕಡೆ ಎಲ್ಲ. ಹಾಗೆ ಇದಕ್ಕೆ ಪಲ್ಲಿ ಸೊಪ್ಪು ಅಂತ ಹೇಳುದು ನಾವು ನೋಡಿ. ಎಲ್ಲ ಇದ್ರದ್ದು ಈಗ ಇಷ್ಟು ದೊಡ್ಡಾಗಿದೆ, ತೋಟದಲ್ಲಿ ಕಡಿಯದೆ ಉಳಿಸಿದ್ದು ಒಂದು ಇರಲಿ ಅಂತ ನೋಡಿ. ಈ ಮರ ಏನಿದೆ ಅಲ್ಲ, ಇದು ಲವಂಗ ಮರ ನೋಡಿ, ಫುಲ್ ಎತ್ತರ ಹೋಗಿದೆ ಮಾತ್ರ ಇದು ಆಗುದಿಲ್ಲ. ಅದು ಯಾಕಾಗುದಿಲ್ಲ ಅಂದ್ರೆ ಅದಕ್ಕೆ ಈಗ ಪ್ರಾಯ ಆಯ್ತೇನೋ, ಅದು ಇಂತಿಷ್ಟು ವರ್ಷ ಅಂತ ಉಂಟು, ಹಾಗಾಗಿ ಅದ್ರಲ್ಲಿ ಆಗುದಿಲ್ಲ. ಮರ ಮಾತ್ರ ಇದೆ ನೋಡಿ ಲವಂಗ ಮರ. ನಾವು ನಮ್ಮಲ್ಲಿ ಸಹ ಲವಂಗ ಗಿಡ ನಾನು ತರಿಸಿ ನೆಟ್ಟಿಸಿದ್ದೇನೆ. ಅಂದ್ರೆ ಅದು ಯಾವ್ದಾರ ನೆಡ್ಬೇಕಂದ್ರೆ ಆಕ್ಚುಲಿ ಎರಡು ಗಿಡ ಇರ್ಬೇಕಂತೆ, ಒಂದು ಹತ್ರ ಹತ್ರ ಒಂದಿಷ್ಟು ಗ್ಯಾಪ್ ಅಲ್ಲಿ, ಅಲ್ಲಿ ಒಂದು ಗಿಡ ಆದ್ರೆ ಇಲ್ಲಿ ಒಂದು ಗಿಡ ಇನ್ನೊಂದು ಆತರ. ಅದು ದೊಡ್ಡಾದ್ಮೇಲೆ ಏನೋ ಪರಾಗಸ್ಪರ್ಶ ಆದಾಗ ಆ ತರ ಗಿಡ ಆಗ್ಲಿಕ್ಕೆ ಬಾರಿ ಹೆಲ್ಪ್ ಆಗ್ತದೆ ಅಂತ ಹಾಗೆಲ್ಲ ಹೇಳಿದ್ರಪ್ಪ ನರ್ಸರಿ ಅವರು, ಎರಡು ಗಿಡ ಒಟ್ಟಿಗೆ ಹತ್ರ ಇರ್ಬೇಕು ಅಂತ.
ಹಾಗೆ ಇದು ಈ ಗಿಡಕ್ಕೆ ತುಂಬಾ ಪ್ರಾಯದ ಕಾರಣ ಇನ್ನೀಗ ಆಗುದಿಲ್ಲ ಅದರಲ್ಲಿ ಲವಂಗ ಎಲ್ಲ. ಹಾಗೆ ಅದು ಒಮ್ಮೆ ಫುಲ್ ಒಮ್ಮೆ ಆದ್ರೆ ಆಯ್ತಂತೆ, ಮತ್ತೆ ಅದಷ್ಟು ಬಾಳ್ತನ ಬರುದಿಲ್ಲ ಹಾಗೆ ಮರ. ಇದು ಬಿಲ್ಲಪತ್ರೆ ಮರ ನೋಡಿ, ದೊಡ್ಡಾಗಿದೆ ಈಗ, ಎಷ್ಟು ಎತ್ತರ ಹೋಗಿದೆ ನೋಡಿ. ಕೊಯ್ಲಿಕ್ಕೆ ಕಷ್ಟ ಇದರಿಂದ, ಇನ್ನೀಗ ಇದರಿಂದ ಬೇಕಿದ್ರೆ ಕೊಯ್ಲಿಕ್ಕೆ ಕಷ್ಟ. ದೊಡ್ಡಾಗಿದೆ ಮರ, ತುಂಬಾ ಎತ್ತರಕ್ಕೆ ಹೋಗಿದೆ. ಕೆಳಗಡೆ ಒಂದು ಸಹ ಗೆಲ್ಲಿಲ್ಲ, ಹಂಗೆಲ್ಲ ಮೇಲೆ. ಅದಕ್ಕೆ ಒಂದು ಕುಂಬಳ ಬಳ್ಳಿ ಹೋಗಿದೆ. ಹಾ ನೋಡಿ ಇಲ್ಲಿ ಸುರುಳಿ ಗಿಡ ನೋಡಿ, ಹಿಂಗೆ ಇದು ಬಿಳಿ ಸುರುಳಿ ಅಂತ ನೋಡಿ, ಯಾವ ತರ ಇದೆ ಹೂವು ಅಂತ. ಚೆನ್ನಾಗಿದೆ ಅಲ್ಲ, ಒಳ್ಳೆ ಪರಿಮಳ ಸೇರ್ತದೆ ಅದು. ಆ ಕಡೆ ಅರಿಶಿನ ಗಿಡ, ಅರಿಶಿನ ಸುರುಳಿ ಗಿಡ ಸಹ ಇದೆ, ಸ್ವಲ್ಪ ಬೇರೆ ತರ ನೋಡಿ. ಇದು ಯಾವ ತರ ಇದೆ ಅಂತ, ಇದು ಅರಿಶಿನ ಸುರುಳಿ. ಇದು ಸ್ವಲ್ಪ ನಮ್ಗೆ ಕಲರೇ ಬೇರೆ ತರ, ಆ ಗಿಡದಾಗಲ್ಲ, ಇದರಲ್ಲಿ ಹೂ ಹಾಕಿಕೊಂಡಿಲ್ಲ ಈಗ, ಆದ್ರೂ ನೋಡುವಾಗ್ಲೇ ಗೊತ್ತಾಗ್ತದೆ ನೋಡಿ. ಇದು ಅರಿಶಿನ ಸುರುಳಿ ಅಂತ ನೋಡಿ. ಇದು ಹಾಡೆ ಗಿಡ ಅಂತ, ಹಾಡೆ ಗಿಡ ಅಂತ. ಇದು ಸಹ ಮದ್ದಿಗಾಗುವಂಥದ್ದೇ ನೋಡಿ, ಸುಮಾರು ಇರ್ತದೆ ತೋಟ ಅಲ್ಲೆಲ್ಲ. ನಿಮ್ಗೆ ಹುಡುಕಿದ್ರೆ ನಿಮ್ಗೆ ಸಹ ಸಿಗ್ಬೋದು ನೋಡಿ. ಇದ್ರ ಇಲ್ಲಿ ನೋಡಿ, ಇದು ಅದ್ರಲ್ಲಿ ಆಗುವ ಕಾಯಿ. ಇದು ಸಹ ಮದ್ದಿಗಾಗ್ತದೆ ನೋಡಿ, ಯಾವ ತರ ಇದೆ ಅಂತ ನೋಡಿ. ಇಲ್ಲಿ ಸಾಗಿಕೊಂಡು ನೋಡಿ, ಇದು ಭೀಮ್ಪುರಳಿ ಗಿಡ ಅಂತ ಹೇಳುದು ನಾವು ಇದಕ್ಕೆ. ಅದನ್ನು ಸಹ ಸಿಕ್ಕಿರುವಾಗ ಉಪ್ಪಿನಕಾಯಿ ಸಹ ಮಾಡ್ಲಿಕ್ಕೆ ಆಗ್ತದೆ, ಹೀಗೆ ತಿನ್ಲಿಕ್ಕೆ ಸಹ ಒಳ್ಳೆ ಆಗ್ತದೆ ಹುಳಿ ಹುಳಿಯಾಗಿ. ಇಲ್ಲಿ ನೋಡಿ ಗೇರು ಬೀಜದ ಮರದ ಅಡಿಯಲ್ಲಿ ಇತ್ತು, ಉಳಿದ ಬೀಜ ನೋಡಿ ಈ ತರ ಗಿಡ ಆಗಿರ್ತದೆ ನೋಡಿ. ಇದನ್ನು ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ಹಂಗೆ ಕಂಡ ಕೂಡಲೇ ಓಡಿ ಹೋಗಿ ಹಾಕಿದೆ ಇದ್ರನ್ನು. ಈಗ ನಂಗೆ ಇದನ್ನು ತಿನ್ಬೇಕು, ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಕಾಣ್ತದ, ಇದು ಕಡಿರೆ ಬೀರಿನ ಗಿಡ ಅಂತ ಹೇಳುದು. ಇದರ ಎಲೆ ಯಾವ ತರ ಇದೆ ನೋಡಿ, ಕಾಣ್ತದ. ಇದು ನಿಮ್ಗೆ ಮೈಕೈ ನೋವಿಗೆ, ವಾತವ್ಯಾಧಿಗಳಿಗೆಲ್ಲ ಬಾರಿ ಒಳ್ಳೆ ಮದ್ದಿದು. ಇದರ ಕಷಾಯ ಮಾಡಿ ಎಲ್ಲ ಕುಡಿತಿದ್ರಂತೆ ಮೊದಲನೇ ಕಾಲದಲ್ಲಿ. ನಮ್ಮ ಆಯುರ್ವೇದ ಪುಸ್ತಕದಲ್ಲೂ ಇದ್ರನ್ನು ಮೆನ್ಷನ್ ಮಾಡಿದ್ದಾರೆ, ಬಾರಿ ಒಳ್ಳೆ ಮದ್ದು. ಇದು ಹೆಸರು ಕಡಿರೆ ಬೇರು ಅಂತ ನಾವು ಇಲ್ಲಿ ಕನ್ನಡದಲ್ಲಿ, ಯಾಕೆಂದ್ರೆ ಇದ್ರನ್ನು ಹೇಳಿದ್ರೆ ಬರೋದಿಲ್ಲ ಅಂತ. ಅದರ ಬೇರು ಅಷ್ಟು ಸಹ ಗಟ್ಟಿ, ಅದರ ಉಪಯುಕ್ತಾಂಗ ಬೇರೆ. ನಿಮ್ಗೆ ಮದ್ದಿಗೆಲ್ಲ ಉಪಯೋಗ ಇರೋದು ಮೈನ್ ಬೇರು. ಹಾಗೆ ಅದರ ಗಿಡವನ್ನು ಒಂದು ತೆಗ್ದೆ, ಅದೀಗ ನಾವು ದೊಡ್ಡ ಬಂದಿದೆ, ಕೈ ಸುಮಾರು ಇರ್ತದೆ. ನೀವು ಹೇಗೆ ಇಲ್ಲಿ ಎಲ್ಲ ಹುಡುಕಿದ್ರೆ ಈಗ ತುಂಬ ಸಿಗ್ತದೆ ಅಂತ, ಚಿಕ್ಕ ಚಿಕ್ಕಾಗಿ ಚಿಕ್ಕ ಚಿಕ್ಕದು ಇರ್ತದೆ. ನಿಮ್ಗೆ ಅಷ್ಟು ಹೇಳಿದ್ರೆ ಪಕ್ಕ ಸುಲಭದಲ್ಲಿ ಬರುವಂತಹದ್ದು ಅಲ್ಲ ಅದು, ಎಷ್ಟು ಹೇಳಿದ್ರು ಬರೋದಿಲ್ಲ. ಕಟ್ಟಿಯಲ್ಲಿ ಕಡಿದ್ರು ಅಷ್ಟು ಕಷ್ಟ ಉಂಟದ ತೆಗಿಲಿಕ್ಕೆ. ಹಾಗೆ ಚವಿ ಹಣ್ಣು ಅಂತ ತಿನ್ಲಿಕ್ಕೆ ಸಹ ಬಾರಿ ಒಳ್ಳೇದಾಗ್ತದೆ. ತಂಬುಳಿ ಎಲ್ಲ ಮಾಡ್ತಾರೆ, ಅದು ಸಹ ಅದಕ್ಕೂ ಸಹ ಒಳ್ಳೇದಾಗ್ತದಂತೆ. ಹಾಗೆ ನೋಡಿ, ಇದ್ರ ಹಣ್ಣು ಯಾವ ಥರ ಇದೆ ಅಂತ ನೋಡಿ. ಫೋಕಸ್ ಆಗಿಲ್ಲ ನೋಡಿ, ಕಾಣ್ತದೆ ಈಗ ಎಷ್ಟು ಚೆನ್ನಾಗಿದೆ ಅಲ್ಲ. ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಅದು ಈ ಥರ. ಇದು ಕೊಡಗಸನ ಗಿಡ ಅಂತ ಕನ್ನಡದಲ್ಲಿ ಹೇಳುದು. ಇದು ನಿಮ್ಗೆ ಬೇದಿ ಎಲ್ಲ ಆದ್ರೆ ಬೇದಿ ನಿಲ್ಲಿಸ್ಲಿಕ್ಕೆ ಇದು ಬಾರಿ ಒಳ್ಳೆ ಮದ್ದು. ಕನ್ನಡ ಇದು ಸಂಸ್ಕೃತದಲ್ಲಿ ಕುಟಜ ಅಂತ ಹೇಳ್ತಾರೆ ಇದಕ್ಕೆ ನೋಡಿ. ಇದ್ರ ಹೂ ಮಲ್ಲಿಗೆ ಆಗೇ ಇರ್ತದೆ, ಸ್ವಲ್ಪ ಮಲ್ಲಿಗೆ ಮಂಜಟ್ಟಿ ಟೈಪ್ ಇರ್ತದೆ. ಇದು ಇದ್ರ ತಂಬುಳಿ ಕಷಾಯ ಎಲ್ಲ ಆಗ್ತದೆ ಮಾಡ್ಲಿಕ್ಕೆ. ಅದನ್ನು ಮಾಡಿ ಕುಡಿದ್ರೆ ನಿಮ್ಗೆ ಬೇದಿ ಅದನ್ನು ನಿಲ್ಲಿಕ್ಕೆ ಬಾರಿ ಒಳ್ಳೆ ಮದ್ದು. ನಿಮ್ಗೆ ಇದ್ರದ್ದು ಸಿಗ್ತದೆ ನೋಡಿ, ಕುಟಜಾರ್ ಇಷ್ಟ ಅಂತೆಲ್ಲ ಸಿಗ್ತದಲ್ಲ, ಅದೆಲ್ಲ ಇದಕ್ಕೆ ಇರೋದು. ಡಯೇರಿಯಾ ಅಂತ ಕಂಡೀಷನ್ಸ್ಗೆಲ್ಲ ಬಾರಿ ಒಳ್ಳೆ ಮದ್ದು. ಆಗ ಅದನ್ನೊಂದು ವೀಡಿಯೋ ಮಾಡಿದೆ. ಇದ್ರ ಎಲೆ ನೋಡಿ ದೊಡ್ಡಾಗಿ ಈ ತರ ಬಂದಿರ್ತದೆ ನೋಡಿ. ಇದು ನೋಡಿ, ಇದು ಪೀನಟ್ ಗಿಡ ಅಂತ ಏನೋ ಒಂದು ತಂದು ನೆಟ್ಟದ್ದು. ಇದರಲ್ಲೆಲ್ಲ ಕಳೆದ ಸಲ ನಾವು ಕೊಯ್ ತಿಂದಿದ್ದೇವೆ, ನಂಗೆ ಎಂತ ಅಷ್ಟು ಇಷ್ಟ ಆಗ್ಲಿಲ್ಲ. ಅಮ್ಮನ ಯಾರಿಗೂ ಇಷ್ಟ ಆಗ್ಲಿಲ್ಲ ಅದಷ್ಟು. ಪೀನಟ್ ಗಿಡ ಅಂತ ಹೇಳ್ತಾರಪ್ಪ, ನಂಗೆ ಹೇಗೆ ತಿನ್ನುವ ಕ್ರಮ ಹೇಗೆ ಅದೆಲ್ಲ ಗೊತ್ತಿಲ್ಲ. ಅದೇನೋ ಒಂದಿದ್ರಿ, ನಂಗೆ ಮರ್ತೋಗಿದೆ. ಪೀನಟ್ ಗಿಡ ಅಂತ ಇದಕ್ಕೆ ಮಾತ್ರ ಹೆಸರು ನೋಡಿ. ಅದನ್ನೊಂದು ಸ್ವಲ್ಪ ದೊಡ್ಡಾಗ್ತದೆ, ಮತ್ತೆ ಅದನ್ನು ಕೊಯ್ದಿಟ್ಟು ಹೇಗೋ ತಿನ್ಲಿಕ್ಕದು. ಮುಸುಂಬಿಯ ಕಿತ್ತಾಳೆ ಅಂತ ನಂಗೆ ಸರಿ ಗೊತ್ತಿಲ್ಲ ನೋಡಿ. ಇಲ್ಲಿ ಒಂದಾಗೆ ಹೊಂದುಂಟು ನೋಡಿ, ಕಾಯಿ ತೋರಿಸ್ತಾನೆ ನೋಡಿ. ಒಂದಾಗಿದೆ ಇಲ್ಲಿ ಚಿಕ್ಕ ಗಿಡ ನೋಡಿ, ಅದರಲ್ಲೊಂದಾಗಿದೆ. ನಾವೀ ಹೂವಿಗೆ ಮಂಜಟ್ಟಿ ಅಂತ ಹೇಳುದು. ಇದು ಸ್ವಲ್ಪ ದೊಡ್ಡ ಹೂ ನೋಡಿ, ಚಂದ ಇದೆ ಆಯ್ತಾ. ಒಳ್ಳೆ ಪರೀ ಘಮ ಘಮ ಅಂತ ಇರ್ತದೆ ಈ ಮಂಜಟ್ಟಿ ಹೂವೆಲ್ಲ ಆಗುವಾಗ, ತುಂಬಾ ಹೂವಾಗುವ ಘಮ ಘಮ ಅಂತ ಆಗ್ತದೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಗಿಡಗಳನ್ನು ತೋರಿಸಿದ್ದೇನೆ. ಹಾಗೆ ಇನ್ನೊಮ್ಮೆ ಬಂದಿರುವಾಗ ತಾಯಿ ಮನೆಗೆ ಬೇರೆ ಇರುವ ಗಿಡಗಳನ್ನೆಲ್ಲ ತೋರಿಸ್ತೇವೆ ನಾವು. ಹಾಗೆ ಇಲ್ಲಿಗೆ ಇವತ್ತಿನ ವ್ಲಾಗ್ ಅನ್ನು ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. It's not a game, it's a rage game.